ಮಸ್ಕಿ ಜನರ ಪಾಲಿಗೆ ತಾಲೂಕು ಆಸ್ಪತ್ರೆ ಗಗನ ಕುಸುಮದಂತಾಗಿದೆ. ಆಸ್ಪತ್ರೆ ಚುನಾವಣೆಯ ಆಶ್ವಾಸನೆಗೆ ಮಾತ್ರ ಸೀಮಿತವಾಗಿದೆ ಹೊರತು ಈವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಮಸ್ಕಿ ಪಟ್ಟಣ ನೂತನ ತಾಲೂಕು ಕೇಂದ್ರವಾಗಿ ಮೇಲ್ದರ್ಜೆಗೇರಿದೆ. ಆದರೆ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾತ್ರ ಇನ್ನೂ ಕೆಳದರ್ಜೆಯಲ್ಲಿಯೇ ಇದೆ. ನೂತನ ತಾಲೂಕು ಕೇಂದ್ರವಾದ ಮಸ್ಕಿ ಪಟ್ಟಣಕ್ಕೆ 180 ಹೆಚ್ಚು ಗ್ರಾಮಗಳು ಸೇರಿ ತಾಂಡಗಳು ಹಟ್ಟಿಗಳು ಒಳಪಡುತ್ತವೆ. ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವೈದ್ಯರ ಸೇವೆ ದೊರೆಯುತ್ತಿಲ್ಲ. ಇದರ ಪರಿಣಾಮ ರೋಗಿಗಳು ಚಿಕಿತ್ಸೆಗಾಗಿ ಸಿಂಧನೂರು, ಲಿಂಗಸುಗೂರು ಮತ್ತು ರಾಯಚೂರಿಗೆ ತೆರಳಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಇನ್ನು 100,000 ಅಧಿಕ ಜನರು ಅವಲಂಬಿಸಿರುವ ಆಸ್ಪತ್ರೆಯಲ್ಲಿ ಇಬ್ಬರೇ ವೈದ್ಯರು ಇರುವುದು ಆತಂಕಕ್ಕೀಡು ಮಾಡಿದೆ. ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ದುರ್ಗರಾಜ್ ವಟ್ಕಲ್, ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲು ಹಲವು ಬಾರಿ ಪ್ರತಿಭಟನೆ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದರು. ಅನೇಕ ವರ್ಷಗಳಿಂದ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ. ಮಸ್ಕಿ ಪ್ರಾಥಮಿಕ ಸಮುದಾಯ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕಂತೇಳಿ ಈ ಹಿಂದೆ ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ಮತ್ತು ನಾವು ಕನ್ನಡಪರ ರಕ್ಷಣಾ ವೇದಿಕೆ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದ್ವಿ. ಅದು ಇದುವರೆಗೂ ಕೂಡ ಹಾಸ್ಪಿಟ್ಲ್ ಮೇಲ್ದರ್ಜೆಗೇನಾಗಲಿ ಅಥವಾ ತಾಲೂಕು ಕೇಂದ್ರವನ್ನಾಗಲಿ ಸರ್ಕಾರ ಘೋಷಿಸಿಲ್ಲ. ಈ ಮಸ್ಕಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ವೈದ್ಯರು ಕೂಡ ಇಲ್ಲದೇ ಇರುವುದು, ಸುತ್ತಮುತ್ತಲಿಂದ ಬರ್ತಕ್ಕಂಥ ಗ್ರಾಮದ ಹಾಸ್ಪಿಟಲಲ್ಲಿ ಸೂಕ್ತ ಚಿಕಿತ್ಸೆ ಸಿಗಲಾರ್ದೇ ಅವರು ಲಿಂಗಸೂರು, ಸಿಂಧೂರು, ರಾಯಚೂರು ಈ ಥರ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಅನೇಕ ಬಾರಿ ಹೋರಾಟಗಳನ್ನು ಮಾಡಿ ಸ್ಥಳೀಯ ಶಾಸಕರಿಗೂ ಮತ್ತು ಸ್ಥಳೀಯ ಜನಪ್ರತಿನಿಧಿ ಮುಖಂಡರುಗಳಿಗೂ ಅನೇಕ ಬಾರಿ ಇದರ ಬಗ್ಗೆ ಗಮನವನ್ನು ಸೆಳೆದಿದ್ದೀವಿ. ಆದರೂ ಕೂಡ ಯಾರೂ ಕೂಡ ಇದರ ಬಗ್ಗೆ ಇಚ್ಛಾಶಕ್ತಿಯನ್ನು ತೋರ್ತಾ ಇಲ್ಲ. ಮಾನ್ಯ ಆರೋಗ್ಯ ಸಚಿವರು 8 ಮಸ್ಕಿ ಬರ್ತಾ ಇದ್ದಾರೆ. ಈ ಪ್ರಾಥಮಿಕ ಸಮುದಾಯ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡುತ್ತಿದ್ದೀವಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡಲಾಗುತ್ತದೆ. ಸಿದ್ದಯ್ಯ ಹೆಸರೂರು, ಕನ್ನಡ ಟಿವಿ, ಮಸ್ಕಿ.